ಕೆಲವರು ತೊದಲು ಮಾತನಾಡ್ತಾರೆ, ಗುಕ್ಕಿಸ್ತಾರೆ, ಮಾತು ಸ್ಪಷ್ಟ ಬರೋದಿಲ್ಲ ಅಂತ ಹೇಳ್ತಾರೆ. ಅಂಥವ್ರು ಕೂಡ ಈ ಉತ್ತರಾಣಿ ಅಂತ ಒಂದು ಗಿಡ ಇರುತ್ತೆ, ಬರೆದಿಟ್ಕೊಳ್ಳಿ, ನೆಟ್ಟಲ್ಲಿ ತೆಗೆದ್ರೆ ಬರುತ್ತೆ, ಉತ್ತರಾಣಿ ಅಂತ ಅದ್ರ ಹೆಸರು. ಅದ್ರ ಗಿಡ ಕಿತ್ಬಿಟ್ಟು ಅದರ ಬೇರನ್ನ ನಾಲ್ಗೆ ಮೇಲೆ ಆರಿಸಿದ್ರೆ ತೊದಲು ನುಡಿಯೋದು, ಗುಕ್ಕಿಸುವುದು, ಮಾತು ಸ್ಪಷ್ಟ ಬರದೇ ಇರೋರಿಗೆ ಸ್ವಲ್ಪ ದಿವಸದಲ್ಲಿ ಮಾತು ಚೆನ್ನಾಗಿ ಬರುತ್ತೆ. ಇದು ಬಾಯಿಗೆ ಸಂಬಂಧಪಟ್ಟಂಥದ್ದು. ಅಡ್ವರ್ಟೈಸ್ ನೋಡ್ತೀವಲ್ಲ ಟಿವಿನಲ್ಲಿ, ಅದು ಅಡ್ವರ್ಟೈಸ್ ನಲ್ಲಿ ತೋರಿಸೋ ಹಲ್ಲುಗಳಿದಾವಲ್ಲ, ಅವು ಸ್ವಂತದ ಹಲ್ಲು ಅಲ್ಲದು, ಹಾಕೊಂಡಿದ್ದ ಹಲ್ಲದು. ಅದನ್ನ ನೋಡಿ ನಾವು ಬಹಳ ಖುಷಿಯಾಗಿ ನಾವು ಪೇಸ್ಟ್ ಬಳಸ್ತೀವಿ. ಇತ್ತೀಚಿನ ದಿನಗಳಲ್ಲಿ ಆಯುರ್ವೇದ ಬಳಸ್ತಾ ಇದ್ದಾರೆ, ತುಂಬಾ ಸಂತೋಷ. ನಾನು ಮನೆ ಮದ್ದು ಹೇಳ್ತೀನಿ ಪೇಸ್ಟ್ ಯಾವುದು ಅಂತ. ಎಷ್ಟು ಜನ ಭಾಗವಹಿಸಿದೀವೋ ಅವರು ನಾಳೆಯಿಂದಾನೇ ಇದನ್ನು ಉಪಯೋಗಿಸಕ್ ಶುರು ಮಾಡಿ, ನಾನೊಂದು ಪೇಸ್ಟ್ ಇದ್ರದ್ದು ತಯಾರು ಮಾಡಿದ್ದೀನಿ, ಈಗ ನಾವು ಅದನ್ನ ಮಾರಾಟಕ್ಕೆ ಬಿಟ್ಟಿದ್ದೀವಿ. ನಿಮ್ಮ ಮನೆಯಲ್ಲಿ ಜೇನುತುಪ್ಪ ಇದ್ರೆ ನಿಮ್ ಬ್ರಷ್ ಮೇಲೆ 5 ಹನಿ ಹಾಕೊಂಡು ಹಲ್ಲು ಉಜ್ಕೊರ್ರಿ, ಅದ್ಭುತವಾಗಿ ಹಲ್ಲು ಸ್ವಚ್ಛ, ತುಂಬಾ ಸರಳವಾಗಿ. ಅಥವಾ ಅದಾಗಲ್ಲ ಅಂದ್ರೆ ನಿಮ್ ಮನೆ ಮುಂದ್ಗಡೆ ತುಳಸಿ ಗಿಡ ಇದ್ರೆ 5 ಎಲೆನ ಬಾಯಲ್ಲಿ ಹಾಕೊಂಡು ತಿಂದ್ಬಿಟ್ಟು ಹಲ್ಲು ಉಜ್ಕೊರ್ರಿ, ಜೀವಮಾನ ಹಲ್ಲು ಬೀಳದೆ. ಹೊಂಗೆ ಕಡ್ಡಿ ಹುಲುಗಲು ಅಂತ ಹೇಳ್ತಾರೆ, ಹೊಂಗೆ ಕಡ್ಡಿ, ಬೇವಿನ ಕಡ್ಡಿ, ಮಾವಿನ ಕಡ್ಡಿ, ಇದರಿಂದನೂ ಹಲ್ಲು ಉಜ್ಕೋತಾರೆ. ನೀರಲ ಕಡ್ಡಿ, ಈ ತರನು ಹಲ್ಲು ಉಜ್ಕೋತಾರೆ. ಮನೆ ಮದ್ದು ಮಾಡ್ಬೋದು. ಮತ್ತು ಒಂದು ಪೌಡರ್ ಸಿಗುತ್ತೆ, ಇದು ಗೋವಿನ ಸಗಣಿಯಿಂದ ಮಾಡಿರುವಂತ ಬೆರಣಿ, ಕುಳ್ಳಿನಿಂದ ತಯಾರು ಮಾಡಿರುವಂತ ಬೂದಿ, ಅದಕ್ಕೆ ಬೇಕಾಗಿರುವಷ್ಟು ಸೈಂದರ್ಲವನ ಉಪ್ಪು, ಒಂದ್ ಸ್ವಲ್ಪ ಪಚ್ಚ ಕರ್ಪೂರ, ಒಂದಿಷ್ಟು ಅರ್ಕ್ ಹಾಕಿದ್ರೆ ಅದು ಹಲ್ಪುಡಿ ತಯಾರಾಗುತ್ತೆ. ಒಂದು 100 ರೂಪಾಯಿ ಖರ್ಚು ಮಾಡಿದ್ರೆ, ಹಲ್ಪುಡಿ ತಯಾರು ಮಾಡಿದ್ರೆ, ಅದನ್ನ ಒಂದು ವರ್ಷಗಳ ಕಾಲ 100 ಜನ ಹಲ್ಲು ಉಜ್ಬಹುದು. 100 ರೂಪಾಯಿ ಖರ್ಚು ಮಾಡಿದ್ರೆ 100 ಜನ ಹಲ್ಲು ಉಜ್ಬಹುದು. ಅದು ಕೂಡ ನಾನು ನನ್ನ ಪುಸ್ತಕದಲ್ಲಿ ಬರೆದಿದ್ದೀನಿ ಹೇಗ್ ಮಾಡೋದು ಅಂತ. ಇದು ಹಲ್ಲಿಗೆ ಸಂಬಂಧಪಟ್ಟಿದ್ದು. ಹಲ್ಲಲ್ಲಿ ರಕ್ತ ಬರುತ್ತೆ, ಎಷ್ಟು ಪ್ರಯತ್ನ ಮಾಡಿದ್ರು ಹೋಗಲ್ಲ. 4 ದಿವಸದಲ್ಲಿ ಹಲ್ಲಿನಲ್ಲಿ ರಕ್ತ ಬರೋದು ಕಡಿಮೆ ಆಗುತ್ತೆ. ನಿಮ್ಮ ಮನೆಯಲ್ಲಿ ಶ್ರೀಗಂಧದ ಕೊರಡಿದ್ರೆ ತೆಗೆದ್ಬಿಟ್ಟು ಅದ್ರ ಪೇಸ್ಟ್ ಅನ್ನ ಎಲ್ಲಾ ವಸಡಿಗೆ ಹಚ್ಕೊರಿ, ಒಂದ್ 10 ನಿಮಿಷ ಹಾಗೆ ಬಿಡ್ರಿ, 4 ದಿವಸದಲ್ಲಿ ರಕ್ತ ಬರೋದು ಕಡಿಮೆ ಆಗುತ್ತೆ. ಹಾಗೇನೆ ಹಲ್ಲು ಸಡಿಲಾಗಿದೆ, ಈ ಚಾ ಕುಡಿತಾರೆ, ಕಾಫಿ ಕುಡಿತಾರೆ, ಅದಾದ ಮೇಲೆ ತಣ್ಣೀರ್ ಕುಡಿತಾರೆ, ಹಲ್ಲಿನ ಬೇರು ಸಡಿಲಾಗಿದೆ, ಹಲ್ಲು ಅಲ್ಲಾಡ್ತಾ ಇದೆ ಕೆಲವ್ರದ್ದು ಅಂತವ್ರು, ಹಲ್ಲು ಗಟ್ಟಿಯಾಗೋ ಔಷಧಿ ಹೇಳ್ತೀನಿ, ಲಕ್ಷ ಕೊಟ್ಟು ಕೇಳಿ. ನಮ್ಮ ಮನೇಲೇ ಇರುತ್ತೆ ದಾಳಿಂಬೆಯ ಹಣ್ಣು ತಗೊಂಡ್ಬರ್ಬೇಕು. ಆ ದಾಳಿಂಬೆ ಮೇಲ್ಗಡೆ ಇರೋ ಸಿಪ್ಪೆಯನ್ನ ತೆಗೆದ್ಬಿಟ್ಟು, ಹಣ್ಣಿಲ್ಲ ಅಂದ್ರೆ ಕಾಯಿ ಒಳ್ಳೇದು ಹಣ್ಣಿನಗಿಂತ, ಕಾಯಿಯ ಸಿಪ್ಪೆಯನ್ನ ಸುಲಿದ್ಬಿಟ್ಟು ಅದನ್ನ ನೀರಲ್ಲಿ ಹಾಕಿ ಕುದಿಸ್ಬೇಕು, ಬಾಯ್ಲ್ಡ್ ಮಾಡ್ಬೇಕು. ಅದನ್ನ ಬಾಯ್ಲ್ ಮಾಡಿ ಆ ಬಂದಂತ ನೀರನ್ನ ತಣ್ಣಗಾಗೋಂಗ್ ಆರಿಸ್ಬೇಕು. ಅದನ್ನ ಬಾಯ್ಲ್ ಹಾಕೊಂಡು ಒಂದ್ 5 ನಿಮಿಷ ಮುಕ್ಕಳಿಸ್ಬೇಕು, ಬಾಯನ್ನ ಗಾರ್ಗ್ಲಿಂಗ್ ಮಾಡ್ಬೇಕು. ಹೀಗೆ ಎಷ್ಟು ದಿನಗಳಿಂದ ಹಲ್ಲು ಅಲ್ಲಾಡ್ತಾ ಇದ್ರು, 1 ತಿಂಗಳವರೆಗೆ ಮಾಡ್ರಿ, ಹಲ್ಲುಗಳು ಅಲ್ಲಾಡೋದು ಗಟ್ಟಿಯಾಗುತ್ತೆ. ಬಾಯಲ್ಲಿ ಹುಣ್ಣಾದ್ರೂ ಕೂಡ ಗಂಧವನ್ನ ಹಚ್ಚಿದ್ರೆ ಬಾಯಲ್ಲಿರೋ ಹುಣ್ಣು ಮಾಯ್ದು ಹೋಗ್ತದೆ. ಇದು ಬಾಯಿಗೆ ಸಂಬಂಧಪಟ್ಟಿದ್ದು.